ವಿದ್ಯಾರ್ಥಿಗಳೇ, ಎಲ್ಲ ವಿದ್ಯಾರ್ಥಿಗಳಿಗೆ ಸ್ಟೂಡೆಂಟ್ ಸೊಲ್ಯೂಷನ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ವಿದ್ಯಾರ್ಥಿಗಳೇ, ಇವತ್ತು ನಮಗೆ ಕರ್ನಾಟಕ ವಿಶ್ವವಿದ್ಯಾಲಯದ ಒಂದು ಮಾಹಿತಿ ಬಂದಿದೆ ಎಕ್ಸಾಮ್ ಕುರಿತು. ಅದೇನು ತಿಳಿಸ್ಕೊಡ್ತೀನಿ. ಯಾರು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಮೇಲೆ ಕಾಣೋ ಬೆಲ್ಬಲನ್ನು ಕ್ಲಿಕ್ ಮಾಡಿ. ನಿಮ್ಮ ಕಣ್ಮುಂದೆ ಸ್ಕ್ರೀನ್ ಮೇಲೆ ಕಾಣ್ತಿದೆ. ಇವತ್ತು ಝೂಮ್ ಮೀಟಿಂಗಲ್ಲಿ ಕರ್ನಾಟಕ ವಿಶ್ವವಿದ್ಯಾಲಯದ ಪ್ರಾಚಾರ್ಯರುಗಳು ಸಭೆ ಮಾಡ್ತಾರೆ. ಆ ಸಭೆ ಮಾಡಿದ ನಂತರ ಏನೋ ತೀರ್ಮಾನ ಮಾಡಿದ್ದಾರೆ ಅಂತೇಳಿ ನಿಮ್ಮ ಕಣ್ಮುಂದೆ ಕಾಣ್ತಾ ಇದೆ. ಮೊದಲನೇ ತೀರ್ಮಾನ ಬಂದುಬಿಟ್ಟು 2 ಮತ್ತು 4ನೇ ಸೆಮಿಸ್ಟರ್ ರೆಗ್ಯುಲರ್ ಸ್ಟೂಡೆಂಟ್ ಓನ್ಲಿ ಪರೀಕ್ಷೆಗಳು ಇರುವುದಿಲ್ಲ, ಪ್ರಮೋಟ್ ಮಾಡಲಾಗುವುದು. 2nd ಮತ್ತು 4th ಸೆಮಿಸ್ಟರು ರೆಗ್ಯುಲರ್ ಸ್ಟೂಡೆಂಟ್ಸ್ ಮಾತ್ರ ಪ್ರಮೋಟ್ ಮಾಡಬಾರದು. ಇದು ಬಂದುಬಿಟ್ಟು ಕರ್ನಾಟಕ ವಿಶ್ವವಿದ್ಯಾಲಯದ ಅಪ್ಡೇಟು. ಮತ್ತು 2nd ಬಂದುಬಿಟ್ಟು 6ನೇ ಸೆಮಿಸ್ಟರ್ನಲ್ಲಿರುವ ಕಲಿಯುತ್ತಿರುವ ವಿದ್ಯಾರ್ಥಿಗಳು, ಅಂದರೆ 6th ಸೆಮಿಸ್ಟರ್ ವಿದ್ಯಾರ್ಥಿಗಳು ಯಾರ್ಯಾರಿಗೆ ಓದ್ತಾ ಇದ್ದೀರಾ, 2 ಮತ್ತು 4ನೇ ಸೆಮಿಸ್ಟರ್ನಲ್ಲಿ ಫೇಲ್ ಆದ ವಿದ್ಯಾರ್ಥಿಗಳಿಗೆ 3 ಗಂಟೆಯ ಪರೀಕ್ಷೆ ನಡೆಯುತ್ತದೆ ಎಂಬುವುದನ್ನು ವಿದ್ಯಾರ್ಥಿಗಳು ಗಮನಿಸಬೇಕು. ಅಂದರೆ ಯಾವ್ಯಾವ ವಿದ್ಯಾರ್ಥಿಗಳೆಲ್ಲ ಫೈನಲ್ ಯಾರಿದ್ದಾರೆ, ಅವ್ರದ್ದು ಯಾರ್ಯಾರ್ದು ಅಂದರೆ ಎಕ್ಸಾಮ್ ಫೇಲ್ ಆಗಿದ್ದರು, ಯಾರ್ಯಾರು ಎಕ್ಸಾಮ್ ಉಳಿದಿತ್ತು, 2nd ಮತ್ತು 4th ಸೆಮಿಸ್ಟರ್ದು ಯಾವ್ದು ಎಕ್ಸಾಮ್ ಉಳಿದಿತ್ತು ಫೇಲ್ ಆಗಿದ್ದರು, ಅವ್ರಿಗೆ ಕೂಡ 3 ಗಂಟೆ ಪರೀಕ್ಷೆ ಇರುತ್ತೆ ಅಂತ ಹೇಳ್ತಿದ್ದಾರೆ. ಇದು ಅಪ್ಲಿಕೇಬಲ್ ಓನ್ಲಿ 6th ಸೆಮಿಸ್ಟರ್ ವಿದ್ಯಾರ್ಥಿಗಳು. ಯಾರ್ಯಾರು 6th ಸೆಮಿಸ್ಟರ್ ಓದ್ತಾ ಇದ್ದಾರೆ ಅವ್ರು ಮಾತ್ರ. 2 ಮತ್ತು 4ನೇ ಸೆಮಿಸ್ಟರ್ಗಳಿಗೆ ಆಂತರಿಕ ಮೌಲ್ಯಮಾಪನ ಇರುವುದರಿಂದ ಕಾಲೇಜು ಕೊಟ್ಟ ಅಸೈನ್ಮೆಂಟ್ಗಳನ್ನು ಪೂರ್ತಿ ಮಾಡಿ ಕೊಡಬೇಕು, ನಂತರ ಅವುಗಳ ಮೌಲ್ಯಮಾಪನ ಮಾಡಿ ಅವುಗಳ ಆಧಾರದ ಮೇಲೆ ಇಂಟರ್ನಲ್ ಮಾರ್ಕ್ಸ್ಗಳನ್ನು ಕೊಡಲಾಗುವುದು. 2 ಮತ್ತು 4ನೇ ಸೆಮಿಸ್ಟರ್ ವಿದ್ಯಾರ್ಥಿಗಳು ಯಾರ್ಯಾರು ಪ್ರಮೋಷನ್ ಗುಡ್ ನ್ಯೂಸ್ ಬಂದಿದೆ, ಪ್ರಮೋಷನ್ ಆಗ್ತಿದ್ದಾರೆ, ಅವರಿಗೆ ಕೂಡ ಅಸೈನ್ಮೆಂಟ್ ಕೊಡ್ತಾರೆ. ಅಸೈನ್ಮೆಂಟ್ ಭರ್ತಿ ಮಾಡಿ ಕೊಡಬೇಕು. ಅಸೈನ್ಮೆಂಟ್ ಆಧಾರದ ಮೇಲೆ ಇಂಟರ್ನಲ್ ಮಾರ್ಕ್ಸ್ ಕೊಟ್ಟು ಇಂಟರ್ನಲ್ ಎರಡು 50/50% ಮಾಡಿ ನಂತರ ಪ್ರಮೋಟ್ ಮಾಡಲಾಗುವುದು. 6ನೇ ಸೆಮಿಸ್ಟರ್ ವಿದ್ಯಾರ್ಥಿಗಳು MCQ ಬಹುಭಾಷಿಕ ಪ್ರಶ್ನೆಗಳನ್ನು ತೆಗೆದುಹಾಕಿ ಹಿಂದಿನ ಪದ್ಧತಿಯಂತೆ 3 ಗಂಟೆಯ ಅವಧಿ ಪರೀಕ್ಷೆ ನಡೆಸಲಾಗುವುದು. ಇದು ನೋಡ್ಕೊಳ್ಳಿ, ಇದು ಬಂದುಬಿಟ್ಟು ಕರ್ನಾಟಕ ಯೂನಿವರ್ಸಿಟಿಗೆ ಮಾತ್ರ ಅಪ್ಲೈ ಆಗಿರೋದು. ಆದರೆ ಹೇಳಿದ್ದೀನಿ, 6th ಸೆಮಿಸ್ಟರ್ ಯಾರ್ಯಾರು 6ನೇ ಸೆಮಿಸ್ಟರ್ ಓದ್ತಿದ್ದ ಅವರಿಗೆ ವಿದ್ಯಾರ್ಥಿಗಳಿಗೆ ಅನೌನ್ಸ್ ಮಾಡಿದ್ದಾರೆ ಏನಂದರೆ, ಅವರಿಗೆ MCQ ಅನೌನ್ಸ್ ಮಾಡಿದರು. MCQನ ತೆಗೆದಾಕಿ ಮಾಮೂಲಿ ಹಿಂದಿನ ಸೆಮ್ ಯಾವ ಥರ ನೀವು ಬರ್ತಿದ್ದೀರಿ ಮುಂಚೆ ಆ ಥರನೇ 3 ಗಂಟೆ ಪರೀಕ್ಷೆಯನ್ನು ಬರೆಯೋಕ್ಕೆ ನಿರ್ಧಾರ ಕೈಗೊಂಡಿದ್ದಾರೆ ಕರ್ನಾಟಕ ಯೂನಿವರ್ಸಿಟಿಯವರು. ನಂತರ ಇದಾದ ಬಳಿಕ 1 ಮತ್ತು 3ನೇ ಸೆಮಿಸ್ಟರ್ 3 ಗಂಟೆ ಅವಧಿಯ ಪರೀಕ್ಷೆಯನ್ನು ನಡೆಸಲಾಗುವುದು. ಹೊಸ ಪರೀಕ್ಷೆ ವೇಳಾಪಟ್ಟಿನ ಶೀಘ್ರದಲ್ಲೇ ವಿಶ್ವವಿದ್ಯಾಲಯವು ಪ್ರಕಟಿಸಲಿದ್ದಾರೆ. ಮತ್ತು 1 ಮತ್ತು 3ನೇ ಸೆಮಿಸ್ಟರ್ ಯಾರ್ಯಾರು ಓದ್ತಾ ಇದ್ದಾರೆ ಕರ್ನಾಟಕ ಯೂನಿವರ್ಸಿಟಿಯವರು, ಅವರಿಗೆ ಪರೀಕ್ಷೆ ನಡೆಸಲಾಗುವುದು ಅಂತ ಮೆನ್ಷನ್ ಮಾಡಿದ್ದಾರೆ. ಪ್ರಮೋಟ್ ಅದೇ ಕಡೆ ಮಾಡಲ್ಲ, 1 ಮತ್ತು 3ನೇ ಸೆಮಿಗೆ ಪರೀಕ್ಷೆ ನಡೆಸಲಾಗ್ತಾರೆ. ಮತ್ತು ಹೊಸ ಪರೀಕ್ಷೆ ವೇಳಾಪಟ್ಟಿಯನ್ನು ವಿಶ್ವವಿದ್ಯಾಲಯ ಸದ್ಯದಲ್ಲೇ ಪ್ರಕಟ ಮಾಡಲಾಗುತ್ತದೆ. ಬಂತು ದಿನಾಂಕ 26/7/2021 7/8/2021 ಕಾಲೇಜಿನಲ್ಲಿ ವರ್ಗಗಳು ನಡೆಯುತ್ತವೆ. ವಿದ್ಯಾರ್ಥಿಗಳು ತಪ್ಪತ್ತಿ ಕಾಲೇಜಿಗೆ ಬರಬೇಕು ಮತ್ತು ವರ್ಗಗಳಿಗೆ ಹಾಜರಾಗಬೇಕು. ಹೆಚ್ಚಿನ ವಿವರಗಳನ್ನು ಕಾಲೇಜಲ್ಲಿ ತಿಳಿಸಲಾಗುವುದು. 26ರಿಂದ ಮತ್ತು ಆಗಸ್ಟ್ 7ರವರೆಗೂ ಕಾಲೇಜಿನಲ್ಲಿ ವರ್ಗಗಳು ನಡೆಯುತ್ತವಂತೆ. ಆ ಟೈಮಲ್ಲಿ ಎಲ್ಲ ವಿದ್ಯಾರ್ಥಿಗಳು ಕಾಲೇಜಿಗೆ ತಪ್ಪದೇ ಬರಬೇಕು, ಎಲ್ಲರೂ ತಮ್ಮ ತಮ್ಮ ಡಿಪಾರ್ಟ್ಮೆಂಟಿಗೆ ಹಾಜರಾಗಬೇಕು ಅಂತೇಳಿ ತಮ್ಮ ಕಾಲೇಜಲ್ಲಿ ತಿಳಿಸಿದ್ದಾರೆ. ಇದು ಕರ್ನಾಟಕ ಯೂನಿವರ್ಸಿಟಿ ಅಪ್ಡೇಟು. ಇದೇ ಥರ ಬೇರೆ ಬೇರೆ ಯೂನಿವರ್ಸಿಟಿ ಅಪ್ಡೇಟ್ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಆಗಿ ಸಪೋರ್ಟ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಗೈಸ್.